ಚಿಕ್ಕಬಳ್ಳಾಪುರ ಬಹಳ ಇತಿಹಾಸ ಪ್ರಸಿದ್ಧಿ ಉಳ್ಳಂಥ ನಗರ ಇದು. ಇಲ್ಲಿರ್ತಕ್ಕಂಥ ಪಂಚಗಿರಿಗಳ ಸಾಲಿನಲ್ಲಿ ಹಲವಾರು ತಪಸ್ವಿಗಳು ತಪಸ್ಸನ್ನು ಮಾಡಿ ಹೋಗಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರವಾಗಿದೆ. ಈ ಹಿಂದೆ ಹಲವಾರು ಉತ್ಸವಗಳನ್ನ ಆಚರಿಸ್ತಾ ಇದ್ರೂ ಕೂಡ, ಮತ್ತು ಹಳ್ಳಿಗಾಡಿಗಳಲ್ಲಿ ಸಾಕಷ್ಟು ಉತ್ಸವಗಳು ಸಣ್ಣ ಪುಟ್ಟ ರೀತಿ ನಡೀತಾ ಇದ್ರು ಕೂಡ, ವಿಶೇಷವಾಗಿ ಈ ವರ್ಷದಿಂದ ಚಿಕ್ಕಬಳ್ಳಾಪುರ ಉತ್ಸವ ಎಂಬ 7-8 ದಿನಗಳ ಕಾಲ ಉತ್ಸವವನ್ನು ಆಚರಿಸಲಿಕ್ಕೆ ಇವತ್ತು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಡಲಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಾಡಿನ ಸಮಸ್ತ ಭಕ್ತ ಸಮುದಾಯ, ಸಾರ್ವಜನಿಕರೆಲ್ಲರೂ ಕೂಡಿ ಈ ಉತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು, ಈ ಉತ್ಸವಕ್ಕೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇರ್ತಕ್ಕಂಥ ನಮಗೆ ಗೊತ್ತಿದೆ. ವರ್ಷ ಪೂರ್ತಿ ದುಡಿದು ದಣದಿರ್ತಕ್ಕಂಥ ನಮ್ಮ ರೈತ ಸಮುದಾಯಕ್ಕೆ ಸಂಕ್ರಾಂತಿಯ ಉತ್ಸವ ಬಹಳ ಅನಾದಿ ಕಾಲದಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಇದಕ್ಕೆ ಒಂದು ಸಾಂಸ್ಥಿಕ ರೂಪವನ್ನು ಕೊಟ್ಟಂತಹವರು ನಮ್ಮ ಪ್ರಸ್ತುತ ಇಲ್ಲಿಯ ಶಾಸಕರು ಮತ್ತು ಹೆಲ್ತ್ ಆ್ಯಂಡ್ ಎಜುಕೇಷನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು, ಅವರ ಒಂದು ನೇತೃತ್ವದಲ್ಲಿ ಸಂಘಟನೆಯ ನಾಯಕತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಉತ್ಸವಗಳು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಕಾರ್ಯಕ್ರಮಗಳು ಆಗ್ತವೆ. ಇಂತಹ ಹೊತ್ತಿನಲ್ಲಿ ದುಡಿದು ದಣದಿರ್ತಕ್ಕಂಥ ನಮ್ಮ ರೈತ ಸಮುದಾಯಕ್ಕೆ, ಸಾರ್ವಜನಿಕರಿಗೆ ನೆಮ್ಮದಿಯನ್ನು ಸಂತೋಷವನ್ನು ಕೊಡ್ತಕ್ಕಂಥ ಉತ್ಸವ ಆಗಿ ಪರಿಣಮಿಸಲಿ. 7-8 ದಿನಗಳ ಕಾಲ ನಡೀತಾ ಇರ್ತಕ್ಕಂಥ ಉತ್ಸವದಲ್ಲಿ ಸರ್ವ ಭಕ್ತರು ಕೂಡ, ಸಾರ್ವಜನಿಕರು ಕೂಡ ಭಾಗವಹಿಸಿ ಉತ್ಸವದ ಲಾಭವನ್ನು ಪಡ್ಕೊಳ್ಬೇಕು. ಕ್ರೀಡೆ, ಸಂಗೀತ, ಸಾಹಿತ್ಯ, ಕಲೆ ಮತ್ತು ನೃತ್ಯ, ಹಲವಾರು ವಿಧವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ನಡೀತಾ ಇರ್ತಕ್ಕಂಥದ್ದು, ಮತ್ತು ಸಾರ್ವಜನಿಕರನ್ನು ಕೂಡ ಈ ಕಾರ್ಯಕ್ರಮಗಳಲ್ಲಿ ಆಕ್ಟಿವ್ ಆಗಿ ಸಕ್ರಿಯವಾಗಿ ಭಾಗಿಗಳಾಗಿ ಮಾಡಲಿಕ್ಕೆ ಹಲವಾರು ಆಟೋಟಗಳನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಒಟ್ಟಿನಲ್ಲಿ ಜನಕೇಂದ್ರಿತ ಕಾರ್ಯಕ್ರಮ ಇದು ಆಗಿದೆ. ಜನಗಳಿಗೆ ಸಂತಸವನ್ನು ಕೊಡ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇದಾಗಿದೆ. ಸರ್ವರಿಗೂ ಕೂಡ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಇದರ ಸದುಪಯೋಗವನ್ನು ಸರ್ವರು ಪಡ್ಕೊಳ್ಬೇಕು ಅಂತ ನಾವು ಆಶಿಸ್ತೇವೆ. ಗುರುಜಿ, ತಮ್ಮ ಸಂಸ್ಥೆ ಮಹತ್ವ ಸಹ ತುಂಬ ಇದೆ, ಮತ್ತು ತಮ್ಮ ಕಾಲೇಜನ್ನು ಸಹ ಒಂದು ಉದ್ಯೋಗ ಮೇಳಕ್ಕೆ ಬಿಟ್ಟುಕೊಟ್ಟಿದ್ದೀರಿ, ಆ ಉದ್ಯೋಗ ಮೇಳ ಯಾವ ರೀತಿ ಯಶಸ್ಸಾಗಲಿ ಅಂತ ಬಯಸ್ತೀರಿ? ಹೌದು, ಇವತ್ತು ಎಜುಕೇಟೆಡ್ ಸಂಖ್ಯೆ, ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಒಬ್ಬ ಸಾಮಾನ್ಯ ಬಡವನು ಕೂಡ ನನ್ನ ಮಕ್ಕಳಿಗೆ ವಿದ್ಯೆ ಸಿಗಲಿ ಅಂತ. ಇದರ ಪರಿಣಾಮವಾಗಿ ವಿದ್ಯಾರ್ಹತೆ ಮತ್ತು ಪದವಿಗಳ ಸಂಖ್ಯೆ ಜಾಸ್ತಿ ಆದ ಹಾಗೆ ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗೋಸ್ಕರ, ಅಕ್ಸೆಸಿಬಿಲಿಟಿಗಳು ಗೊತ್ತಿಲ್ಲದ ಹಳ್ಳಿಗಾಡಿನ ಮಕ್ಕಳಿಗೆ ಇದರ ಅರಿವನ್ನು ಮೂಡಿಸ್ಲಿಕ್ಕೋಸ್ಕರ ಉದ್ಯೋಗ ಮೇಳವನ್ನು ಕೂಡ ಇದೇ ಸಂದರ್ಭದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ಸುಮಾರು 70-80 ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಂಪನಿಗಳು ಕೂಡ ಇಲ್ಲಿಗೇ ನಾವಿರ್ತಕ್ಕಂಥ ಜಾಗಕ್ಕೆ ಬಂದು ನಮ್ಮ ಕಾಲೇಜುಗಳಲ್ಲೇ ಇದ್ದು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸದ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಉತ್ಸವದ ಇನ್ನೊಂದು ಭಾಗ, ಅದ್ಭುತವಾಗಿರ್ತಕ್ಕಂಥದ್ದು. ಸಹಜವಾಗಿಯೇ ನಮ್ಮ SJC ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಂದು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿ ವರ್ಷವೂ ಕೂಡ ಪ್ಲೇಸ್ಮೆಂಟ್ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೇನೋ ಆಗ್ತಾ ಇದೆ. ಆದರೆ ಬೇರೆ ಬೇರೆ ಕಡೆ ಓದ್ತಾ ಇರ್ತಕ್ಕಂಥ ನಿರುದ್ಯೋಗಿ ಆಗಿರ್ತಕ್ಕಂಥ ಮಕ್ಕಳಿಗೆ, ಯುವಕರಿಗೆ, ಪದವೀಧರರಿಗೆ ಕೆಲಸವನ್ನು ಕೊಡಲಿಕ್ಕೋಸ್ಕರ ಈ ಕಾರ್ಯಕ್ರಮ, ಅದೊಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ. ಒಂದು ವೇಳೆ ಏನಾದ್ರೂ ಇಲ್ಲಿ ಎಂಪ್ಲಾಯಬಿಲಿಟಿ, ಎಬಿಲಿಟಿ, ಎಜುಕೇಷನ್ ಇದ್ದು ಕೂಡ ಆಗಲಿಲ್ಲ ಅಂತಂದರೆ ಅವರಿಗೆ ಮತ್ತೆ ಸ್ಕಿಲ್ ಸೆಟ್ಟನ್ನು ಕೂಡ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಯೋಚನೆ ಮಾಡಲಾಗ್ತದೆ. ಇದೆಲ್ಲದರ ಒಟ್ಟು ಮೂಲ ರೂಪದಲ್ಲಿ ಇವತ್ತು ಉದ್ಯೋಗ ಮೇಳವು ಕೂಡ ಚಿಕ್ಕಬಳ್ಳಾಪುರದ ಉತ್ಸವದ ಜೊತೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದು ಅವಿಭಾಜ್ಯ ಅಂಗವಾಗಿ ನಡೀತಾ ಇರ್ತಕ್ಕಂಥ ಸಂತಸ. ಅದರಲ್ಲಿ ಮುಖ್ಯವಾಗಿ ಉದ್ಯೋಗ ಮೇಳದ ಸದುಪಯೋಗವನ್ನು ಪ್ರತಿಯೊಬ್ಬ ವಿದ್ಯಾವಂತನೂ ಕೂಡ ಪಡ್ಕೊಳ್ಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಳ್ತೇವೆ.